ಸಿಇಟಿ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ರಿಸಲ್ಟ್ ಡೇಟನ್ನು ಇನ್ನೂ ಘೋಷಣೆ ಮಾಡಿಲ್ಲ. ಆದರೆ ದಿನಾಂಕ 25ನೇ ತಾರೀಕವರೆಗೂ CBSE 12th ಅವ್ರದ್ದು ಮಾರ್ಕ್ಸ್ ಶೀಟ್ ಇರೋ ಕಾರಣ 25ರ ನಂತರ ರಿಸಲ್ಟ್ ಘೋಷಣೆ ಮಾಡಬಹುದು. ಸದ್ಯಕ್ಕೆ KEAದವರು ಯಾವುದೇ ರೀತಿ ರಿಸಲ್ಟ್ ಡೇಟನ್ನು ಪ್ರಕಟ ಮಾಡಿಲ್ಲ. ಮೊನ್ನೆ ಸಚಿವರು ಒಂದು ದಿನ ಮುಂಚೆಯೇ ತಿಳಿಸ್ತಾರೆ ರಿಸಲ್ಟ್ ಡೇಟನ್ನು. ನಂತರ ನಿಮಗೆ ಮಾರ್ಕ್ಸ್ ಶೀಟ್ 25th ಗಂಟೆ ಇರೋ ಕಾರಣ ಈ ತಿಂಗಳು ಎಂಡ್ಗೆ ನಿಮ್ಮದು CET ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ್ವೈಸ್ ನಾವು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ 1st ವೀಕ್ ಖಂಡಿತ ನಿಮಗೆ CET 2028 ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೇ ರೀತಿ ಮೋರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.